ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತು ನಾನು ಶಂಕರ್ ಪೋಳಿ ಹೇಗೆ ಮಾಡೋದು, ಅಥವಾ ಶಂಕರ್ ಪಾರ ಅಂತ ಕರೀತಾರೆ, ಅದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮನೆಯಲ್ಲಿರೋವಂತಹ ಸಾಮಗ್ರಿಗಳನ್ನೇ ಉಪಯೋಗಿಸ್ಕೊಂಡು, ಅತಿ ಕಡಿಮೆ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು, ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಇಷ್ಟ ಆಗುವಂತಹ ಒಂದು ಸಿಹಿ ತಿನಿಸು. ತುಂಬ ಚೆನ್ನಾಗಿರುತ್ತೆ, ಹಾಗೆ ಕರುಮ್ ಕುರುಮ್ ಅಂತಲೂ ಇರುತ್ತೆ, ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಂಡು ಬರೋಣ. ಬನ್ನಿ, ನೀವೇನಾದರೂ ನನ್ನ ಚಾನಲ್ ನೋಡ್ತಾ ಇದ್ದು ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ನ ಒತ್ತಿ, ಹೀಗೆ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ನಿಮಗೆ ಮೊದಲಿಗೆ ಬರುತ್ತೆ. ಶಂಕರ್ ಪೋಳಿ ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ಸ್ಟಾರ್ಟ್ ಮಾಡೋಣ. ನಾನು ಇಲ್ಲಿ ಒಂದು ಬೌಲ್ ಲೆಕ್ಕದಲ್ಲಿ ಹೇಳ್ತೀನಿ, ನೀವು ಅದೇ ಥರ ಅದೇ ಕಪ್ ಅಥವಾ ಅದೇ ಬೌಲ್ ಅಳತೆಯಲ್ಲಿ ತಗೊಳ್ಳಿ. ನೋಡಿ, ನಾನು ಈ ಬೌಲ್ ಅಳತೆಯಲ್ಲಿ ಎಲ್ಲನೂ ತಗೊಂಡಿರೋದು. ಸೊ ಇವಾಗ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಇದರಲ್ಲಿ ಈ ಬೌಲಲ್ಲಿ 4 ಬೌಲು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಸೇಮ್ ಬೌಲಲ್ಲಿ 4 ಬೌಲು ಮೈದಾ ಹಿಟ್ಟು, ಹಾಗೆ 1 ಬೌಲು ಸಕ್ಕರೆ ಪುಡಿ. ಮನೆಯಲ್ಲೇ ಸಕ್ಕರೆನ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಪೌಡರ್ ಮಾಡ್ಕೊಂಡಿದ್ದೀನಿ. 1 ಬೌಲಷ್ಟು ಸಕ್ಕರೆ ಪೌಡರ್ ತೊಗೋಬೇಕಾಗತ್ತೆ, ಹಾಗೆ 1 ಬೌಲಷ್ಟು ಹಾಲು, ಏಲಕ್ಕಿ ಪುಡಿ ಸ್ವಲ್ಪ ತೊಗೋಬೇಕಾಗತ್ತೆ, 1 ಬೌಲಷ್ಟು ತುಪ್ಪ, ಹಾಗೆ ಸ್ವಲ್ಪ ಚಿಟಿಕೆ ಉಪ್ಪು ಅಷ್ಟೇ, ಉಪ್ಪು ಜಾಸ್ತಿ ಬೇಡ, ಸ್ವಲ್ಪ ಉಪ್ಪು, ಹಾಗೆ ಇದನ್ನು ಕರೀಲಿಕ್ಕೆ ಎಣ್ಣೆ ಬೇಕಾಗತ್ತೆ. ಸೊ ಇದನ್ನು ನಾವು ಡೀಪ್ ಫ್ರೈ ಮಾಡ್ಕೊಳ್ತೀವಿ, ಅದಕ್ಕೋಸ್ಕರ ಎಣ್ಣೆ ಬೇಕಾಗತ್ತೆ. ಇವಾಗ ಹೇಗೆ ಮಾಡೋದಂತ ಸ್ಟಾರ್ಟ್ ಮಾಡೋಣ. ನಾನು ಇಲ್ಲಿ ಸ್ಟೌವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೋತಾ ಇದ್ದೀನಿ. ಇಲ್ಲಿ ಹಾಲು ಹಾಗೂ ತುಪ್ಪ ಮತ್ತು ಸಕ್ಕರೆನ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ಹಾಲು ಹಾಕೋತಾ ಇದ್ದೀನಿ, ಹಾಗೆ ಸಕ್ಕರೆ ಪೌಡರ್ ಕೂಡ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಸಕ್ಕರೆ ಕರ್ಗೋವರೆಗೂ ಕೈ ಆಡಿಸ್ಕೊಳ್ಳೋಣ. ಸಕ್ಕರೆ ಪೌಡರ್ ಆಗಿರೋದ್ರಿಂದ ಬೇಗ ಕರಗುತ್ತೆ. ಸೊ ನಾನು ಇದರಲ್ಲಿ ಇದಕ್ಕೇ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ಸ್ವಲ್ಪ. ಏಲಕ್ಕಿ ಪೌಡರು, ಸಕ್ಕರೆ ಹಾಗೂ ಹಾಲು ಎಲ್ಲ ಹೊಂದ್ಕೊಳ್ಳೋ ಹಾಗೆ ಕರಗಿಸ್ಕೊಳ್ಳೋಣ. ಇವಾಗ ಸಕ್ಕರೆ ಕರಗಿದೆ, ನಾವೇನು ಕುದಿಸ್ಕೊಳ್ಳೋ ಅಗತ್ಯ ಇಲ್ಲ ಇದನ್ನು, ಸ್ವಲ್ಪ ಬಿಸಿಯಾದರೆ ಸಾಕು. ಇದಕ್ಕೆ ನಾನು 1 ಕಪ್ಪಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಸೊ ಇವಾಗ ತುಪ್ಪ ಹಾಗೂ ಹಾಲು, ಸಕ್ಕರೆ ಪೌಡರು, ಏಲಕ್ಕಿ ಪುಡಿ ಮೂರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇಷ್ಟಾದರೆ ಸಾಕು, ಇದನ್ನು ಕುದಿಯೋದೇನು ಬೇಡ, ತಣ್ಣಗಾದರೆ ಸಾಕು. ನಾನು ಇಲ್ಲಿ ಮೈದಾ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಸ್ಕೋತಾ ಇದ್ದೀನಿ. ನೋಡಿ, ಈಗ ನಾವಲ್ಲಿ ಮಿಶ್ರಣ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಮೈದಾ ಹಿಟ್ಟಿನ ಮಿಶ್ರಣಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅದು ಜಾಸ್ತಿ ಏನು ಬಿಸಿ ಇರೋದಿಲ್ಲ. ಸೊ ಇಲ್ಲೆಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕೈಯಲ್ಲಿ ಕ್ಲೀನಾಗಿ ಕಲಸ್ಕೋಬೇಕಾಗತ್ತೆ. ಸೊ ಇದನ್ನು ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೊತ ಹೋಗೋಣ. ನೋಡಿ, ಈಗ ಕೈಯಲ್ಲಿ ಕಲಸ್ಕೋತೀನಿ ಅದನ್ನು. ಸ್ವಲ್ಪ ಗಟ್ಟಿ ಮಿಶ್ರಣ ಬರಬೇಕು, ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಚೆನ್ನಾಗಿ ಕಲಸ್ಕೋಬೇಕಾಗತ್ತೆ, ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಉಬ್ಬಿ ಬರ್ತವೆ ಶಂಕರ್ ಪೌಳಿ. ಸೊ ಅದಕ್ಕೋಸ್ಕರ ನೋಡಿ, ಈ ಥರ ಕಲಸ್ಕೋತಾ ಇದ್ದೀನಿ. ಸೊ ಇವಾಗ ಮಿಕ್ಕಿರುವಂಥ ಹಾಲು ಹಾಗೆ ತುಪ್ಪದ ಮಿಶ್ರಣನ ಹಾಕೋತಾ ಇದ್ದೀನಿ. ಸ್ವಲ್ಪ ಉಗುರು ಬೆಚ್ಚಗಿದ್ದಾಗಲೇ ಕಲಸಿ ಇಡಬೇಕಾಗತ್ತೆ. ನೋಡಿ, ಈ ಥರ ಕಲಸ್ಬಿಟ್ಟು ಈಗ ಲಾಸ್ಟಲ್ಲಿ ಉಳಿದಿರುವಂಥದ್ದನ್ನು ಪೂರ್ತಿ ಹಾಕ್ಕೊಂಡು ಕಲಸ್ಕೋತಾ ಇದ್ದೀನಿ. ಹೀಗೆ ಮಿಶ್ರಣ ಈ ಥರ ಮಿಕ್ಸ್ ಮಾಡ್ಕೋತಾ ಹೋಗಿ ಅದು ಗಟ್ಟಿಯಾಗ್ತಾ ಹೋಗುತ್ತೆ. ನೋಡಿ, ಈ ಥರ ನೋಡಿ, ಕಲಸ್ತಾ 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 ಈ ಥರ ಗಟ್ಟಿಯಾಗುತ್ತೆ. ಸೊ ಇದನ್ನು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಈಗ ಇದು ನಾದಿದ್ದಾಗಿದೆ, ಇದನ್ನು ನಾನು ಮುಚ್ಚಿಡ್ತಾ ಇದ್ದೀನಿ, 1 ಗಂಟೆ ಹಾಗೆ ಬಿಡಬೇಕಾಗತ್ತೆ ಇದನ್ನು. ಸೊ ಅದನ್ನು ಮುಚ್ಚಿ ನಾ ಆಫ್ಟರ್ 1 ಅವರು ಓಪನ್ ಮಾಡೋಣ. ಇದು ಮುಚ್ಚಿದ್ದಾಗಿದೆ, ಈಗ 1 ಗಂಟೆ ಆಗಿದೆ, ಇದನ್ನು ತಕ್ಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ನಿಂತ್ಕೊಂಡು ಬಿಟ್ಟಿದೆ. ಸೊ ಇದನ್ನು ನಾದ್ಕೊಳ್ತಾ ಇದ್ದೀನಿ, ಈ ಥರ ಚೆನ್ನಾಗಿ ನಾದ್ಕೊಳ್ಳೋಣ. ಇದಾಗಿದ್ಮೇಲೆ ಇದನ್ನು 2 ಪೋರ್ಷನ್ ಮಾಡ್ಕೋತಾ ಇದ್ದೀನಿ, 2 ಭಾಗ ಮಾಡ್ಕೋತಾ ಇದ್ದೀನಿ. ಇದನ್ನು ಉಜ್ಕೋಬೇಕಾಗತ್ತೆ. ಮಣೆಗೆ ಇಲ್ಲಿ ನಾನು ತುಪ್ಪ ಸವರ್ಕೋತಾ ಇದ್ದೀನಿ, ಹಾಗೆ ಇನ್ನೊಂದು ಸ್ವಲ್ಪ ನಾದ್ಕೊಂಡು ದುಂಡಾಗಿ ಬಾಲ್ ಸೈಜಲ್ಲಿ ಮಾಡ್ಕೋತಾ ಇದ್ದೀನಿ, ಉಜ್ಕೋಬೇಕಾಗತ್ತೆ ಅದಕ್ಕೋಸ್ಕರ. ಸೊ ಇದನ್ನು ಲಟ್ಟಣಿಗೆ ಸ್ವಲ್ಪ ತುಪ್ಪ ಸವರ್ಕೊಂಡ್ಬಿಟ್ಟು ಉಜ್ಕೊಳ್ಳೋಣ ಚೆನ್ನಾಗಿ.
ನೀಟಾಗಿ ಈ ಥರ ಉಜ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ನಮಗೆ ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ಸೊ ನಾವು ಇದನ್ನು ಉಜ್ಕೋಬೇಕಾಗತ್ತೆ. ಸೈಡಲ್ಲಿ ಈ ಥರ ಓಪನ್ ಆದರೆ ಏನು ಪರವಾಗಿಲ್ಲ, ಕಟ್ ಮಾಡ್ಕೊಳ್ತೀವಲ್ವ. ಸೊ ಈ ಥರ ಉಜ್ಕೊಳ್ಳೋಣ. ಸ್ವಲ್ಪ ದಪ್ಪನೇ ಇರಬೇಕಾಗತ್ತೆ, ಯಾಕೆಂದರೆ ಎಣ್ಣೆಗೆ ಹಾಕಿದ್ಮೇಲೆ ಉಬ್ಬಿ ಬರುತ್ತೆ ಅದು ಶಂಕರ್ಪೋಳಿ. ಸೊ ಅದಕ್ಕೋಸ್ಕರ ನೋಡಿ ಸ್ವಲ್ಪ ದಪ್ಪನೇ ಹಿಡ್ದಿದ್ದೀನಿ. ಸೊ ಇದಾದ ನಂತರ ಕಟ್ ಮಾಡ್ಕೊಳ್ಳೋಣ. ನಮಗೆ ಯಾವ ಆಕಾರ ಬೇಕೋ ಆ ಆಕಾರಕ್ಕೆ ಕಟ್ ಮಾಡ್ಕೋಬೇಕಾಗತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬಹುದು. 1 ಅವರ್ ನೆನಿಬೇಕು ಅನ್ನೋದು ಬಿಟ್ಟರೆ ಬಹಳ ಬೇಗನೆ ಆಗೋಗ್ಬಿಡತ್ತೆ. ಹಾಗೆ ತುಂಬ ಟೇಸ್ಟಿ ಕೂಡ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಡ್ತಾರೆ. ಒಳಗಡೆ ಸಾಫ್ಟ್ ಆಗಿರುತ್ತೆ, ಹಾಗೆ ಹೊರಗಡೆ ಕ್ರಂಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮೈದಾ ಹಿಟ್ಟಲ್ಲಿ ಬಿಸ್ಕೆಟ್ ಎಲ್ಲ ಮಾಡ್ತಾರಲ್ಲ, ಸೇಮ್ ಅದೇ ಟೇಸ್ಟ್ ಇರುತ್ತೆ. ಸೊ ನೋಡಿ ನಾನು ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಎಲ್ಲಾನು ಇದೇ ರೀತಿ ಕಟ್ ಮಾಡ್ಕೊಳ್ಳೋಣ. ನಾವು ತಯಾರಿಸಿಟ್ಕೊಂಡಿರುವಂಥ ಹಿಟ್ಟನ್ನು ಇದೆಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ. ನಾನು ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಸೆಕೆಂಡ್ ಪೋರ್ಷನ್ ಕೂಡ ಇದೇ ರೀತಿ ಮಾಡ್ಕೊಳ್ಳೋಣ. ಅದನ್ನು ಕೂಡ ಉಜ್ಕೋತಾ ಇದ್ದೀನಿ. ಸ್ವಲ್ಪ ದಪ್ಪನೇ ಉಜ್ಕೋಬೇಕಾಗತ್ತೆ. ಹಾಗೆ ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಇದು ಅಂಟತ್ತೆ ಅನ್ನೋ ಭಯ ಏನಿಲ್ಲ, ಅಂಟೋದಿಲ್ಲ ಇದು. ಸೊ ಇಲ್ಲಿ ಎಣ್ಣೆಯಲ್ಲಿ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಕರ್ಕೊಳ್ಳೋಣ. ಜಾಸ್ತಿ ಸಮಯ ಕೂಡ ಹಿಡಿಯೋದಿಲ್ಲ, ಹಾಗೆ ಜಾಸ್ತಿ ಎಣ್ಣೆ ಕೂಡ ಹೀರೋದಿಲ್ಲ. ಇದು ತುಂಬ ಕಡಿಮೆ ಎಣ್ಣೆಲೇ ಆಗೋಗ್ಬಿಡತ್ತೆ. ಸೊ ಇದನ್ನು ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಹಾಗೆ ಉಬ್ಬಿ ಕೂಡ ಬಂದಿರುತ್ತೆ ನೋಡಿ. ನಾವು ಕಟ್ ಮಾಡಿದ್ದಕ್ಕಿಂತ ಡಬಲ್ ಸೈಜಾಗಿ ಉಬ್ಬಿರುತ್ತೆ. ಸೊ ಈ ಥರ ಎಲ್ಲ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಶಂಕರ್ಪೋಳಿಗಳನ್ನ ಈ ಥರನೇ ಕರ್ಕೋಬೇಕಾಗತ್ತೆ. ಸೊ ಇದು ಡೀಪ್ ಫ್ರೈ ಮಾಡಿದಾಗಿದೆ. ಜಾಸ್ತಿ ಹೊತ್ತು ತುಂಬ ಬಿಡಬೇಡಿ, ಸ್ವಲ್ಪ ಲೈಟ್ ಕಲರ್ ಇರುವಾಗಲೇ ತೆಗೆದು ಬಿಡೋಣ. ಜಾಸ್ತಿ ಹೊತ್ತು ಬಿಟ್ಟರೆ ಕಲರ್ ಚೇಂಜ್ ಆಗಿಬಿಡತ್ತೆ. ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ತಕ್ಷಣವೇ ನೋಡಿ ಈ ಥರ ತೆಕ್ಕೊಳ್ಳೋಣ. ನೋಡಿ ಇಷ್ಟು ಕಲರ್ ಬಂದರೆ ಸಾಕು, ತಗೋಬೇಕಾಗತ್ತೆ. ಸೊ ಎಲ್ಲ ಶಂಕರ್ಪೋಳಿಗಳನ್ನೂ ನಾನು ಇದೇ ರೀತಿ ಮಾಡ್ಕೋತೀನಿ. ನೀವು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋಕ್ಕೂ ಮುಂಚೆನೇ ಎಣ್ಣೆಯಿಂದ ತೆಕ್ಕೊಂಬಿಡಿ. ಸೊ ಇವಾಗ ಎಲ್ಲ ಶಂಕರ್ಪೋಳಿಗಳನ್ನೂ ನೆಕ್ಸ್ಟ್ ಬ್ಯಾಚ್ ಅನ್ನು ಕೂಡ ಕರ್ಕೊತಾ ಇದ್ದೀನಿ. ಸೊ ಎಲ್ಲ ಶಂಕರ್ಪೋಳಿಗಳನ್ನೂ ಕರ್ಕೊಂಡಿದ್ದಾಗಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಹಾಗೆ ಉಬ್ಬಿ ಕೂಡ ಬಂದಿರುತ್ತೆ, ಅಷ್ಟೇ ಕ್ರಂಚಿಯಾಗಿ ಇರುತ್ತೆ, ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದನ್ನು ದೀಪಾವಳಿ ಟೈಮಲ್ಲೆಲ್ಲ ಮಾಡ್ತಾ ಇದ್ರು ನಮ್ಮೂರಲ್ಲಿ. ಸೊ ಇದನ್ನು ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಟೀ ಟೈಮ್ ಸ್ನ್ಯಾಕ್ಸ್ಗೂ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿ ಕೂಡ. ನೀವು ಕೂಡ ಟ್ರೈ ಮಾಡಿ. ಮನೆಯಲ್ಲಿ ಹೊರಗಡೆಯಿಂದ ಬಿಸ್ಕೆಟ್ ತರೋದಕ್ಕಿಂತ ಮನೆಯಲ್ಲೇ ಈ ಥರ ಶಂಕರ್ಪೋಳಿ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಡ್ತಾರೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಮಕ್ಕಳಿಗೂ ಇಷ್ಟ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.